ವೆಲ್ಕಮ್ ಬ್ಯಾಕ್ ಟು ಪ್ರೀವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಪ್ರೀತು ಗೌಡ್ರು. ಸೊ ಇವತ್ತು ನಿಮಗೆ ಗೊತ್ತಿರೋ ಮಟ್ಟಕ್ಕೆ ನಾನೀಗ ಮೈಸೂರು ಹೊರಟಿದ್ದೀನಿ. ಯಾರ ಜೊತೆಪ್ಪ ಅಂದರೆ ಕೃತಿಕ್ ಅವ್ರ ಜೊತೆ. ಸೊ ಟೈಮ್ ಬಂದು ಸುಮಾರು ಆಲ್ರೆಡಿ 4:30 ಆಗಿದೆ. 4:30 ಬೆಳ್ಳಂ ಬೆಳಗ್ಗೆ ಎದ್ದು ರೆಡಿ ಆಗಿ ಹೊರಟಿದ್ದೀನಿ. ಬಾಯ್ ಮಾ. ವಾ, ಬೆಳ್ಳಂ ಬೆಳಗ್ಗೆ ಹೊರಟಿದ್ದೀವಿ. ರೋಡ್ಗಳು ಸ್ವಲ್ಪ ಸರಿಯಿಲ್ಲ ಬಿಡಿ, ಅದು ಬಿಟ್ಟರೆ ಮಿಕ್ಕಿದೆಲ್ಲ ಓಕೆ. ರೆಡಿಯಾಗೈತೆ ಕಟ್ ಪ್ರಾಣ ಅವ್ನ ಕಾಲಿಗೆ ಅಂದ್ಬಿಟ್ಟು. ಏಯ್ 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 ಏಯ್, ಈಗ ನಾನು ಯಾವ ರೂಟ್ ಹೋಗ್ಬೇಕನ್ನೋ ನನಗೆ ಕನ್ಫ್ಯೂಷನ್ ಆಗ್ತದೆ ಸಖತ್ತು. ಎರಳಿಗೆ ಹೋಗ್ಬಿಟ್ಟೆ ಹೋಗಬೇಕು. ಏನು ಬರುತ್ತೆ ಚಳಿ ಒಂದು ಸೇರ್ಸ್ ಹಾಕ್ಬಿಡಿ ಇನ್ಸ್ಟಾಗೆ, ಒಂದು ಸೇರ್ಸ್ ಹಾಕ್ಬಿಡಿ ಇನ್ಸ್ಟಾಗೆ ಅಂದೆ. ನಮ್ದು ಸೇರ್ಸ್ ಹಾಕ್ಬಿಡಿ ಗಾಡಿನ ಇನ್ಸ್ಟಾಗೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಯಶವಂತ್ ಅಂತ ನನ್ನ ಫ್ರೆಂಡು. ಸ್ಪೀಡ್ ಅಂಡ್ ಶಾರ್ಟ್ ಆಗಿ ಯಶವಂತ. ಏ ಇಲ್ಲ ಇಲ್ಲ, ಹೊರಟಿದೆ ಬಟ್ ಚಾರ್ಜರ್ ಮಾಡಿ ತೊಗೊಬಿಟ್ಟು ರಿಟರ್ನ್ ಆಗಿ ಎತ್ಕೊಂಬಂದೆ. ಪವರ್ ಬ್ಯಾಂಕ್ ಇದು ಚಾರ್ಜರ್ ಹಾಕ್ಸಿಲ್ಲ, ಇದು ಯಾವ್ದು ಹಳೇದ್ ಐತಿ, ಸುಮ್ಮನೆ ಈಗ ಹಾಕೊಂಡ್ಬಂದಿದ್ದೀನಿ. ಯಾ ಕದಂ ಬವೇಜ್ ಇದೆ ಹೋಟಲು, ನೀಟ್ ಆಗಿದ್ದಾಯ್ತು ನೋಡ್ರಿ. ಸೊ ಇಲ್ಲಿಂದ ಆಚೆಗೆ ಹೊರಡೋದು, ಈಗ ಅವ್ರದ್ದು ಇಂಟರ್ಸೆಪ್ಟರ್ ಅವರು ರೆಡಿ, ನಾವು ರೆಡಿ. ವಿನ್ ಸಿಲಿಂಡರ್ ಏನು ಸೌಂಡು ನಡೀರಿ, ವಿನ್ ಸಿಲಿಂಡರ್ ಏನು ಸೌಂಡು ಗುರು, ಬೆಂಕಿ ಸೌಂಡ್ ಮಾತ್ರ ಸಕ್ಕದೇಶ ಆಗೋದು. ರಾಯಲ್ ಎನ್ಫೀಲ್ಡ್ ಇಷ್ಟ ಆಗಿದ್ದ ಗಾಡಿ ಅಂದರೆ ಇಂದನೇ ಮೇಜರ್ ಆಗ, ಎಸ್ಪೆಷಲಿ ಪವರ್ಗೆ. ರಾದರ್ ದೆನ್ ಪವರು ಹಿಮಾಲಯನ್ ಕಂಫರ್ಟ್ ಮಸ್ತು, ಬಟ್ ಪವರ್ ಸ್ವಲ್ಪ ಕಡಿಮೆ ಅದು. ಏನು ಗುರುವೆ, ಸೀದಾ ಹೈವೇಗೆ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಅನ್ಕೊಂಡ್ರಾ? ಹೈವೇಗೆ ಬಂದು ಸ್ಟಾರ್ಟ್ ಮಾಡೋಕೆ ಮನ್ಸಿರಲಿಲ್ಲ, ಬಟ್ ವಿಧಿನೂ ಇಲ್ಲ. ಯಾಕಂದರೆ ಇದಕ್ಕೆ ಮುಂಚೆ ಮಾತಾಡಿದ್ದೆ ಎಲ್ಲ ವಿಡಿಯೋಗಳದ್ದು, ಆಡಿಯೋ ಕ್ಲಿಪ್ಸ್ ಇರೋದು ಡೌಟು. ಯಾಕಂದರೆ ನಾನು ಮೈಕನ್ನೇ ಕನೆಕ್ಟ್ ಮಾಡಿದ್ರೆ ಗಾಡಿ ಓಡಿಸ್ಕೊಂಡು ಬಂದುಬಿಟ್ಟಿದ್ದೀನಿ. ಸೀದಾ ಬಂದ್ವಿ, ಅಲ್ಲಿಂದ ಬಂದು ನಾನು ಕೃತಿಕರ್ನ ಮೀಟ್ ಮಾಡಿದೆ. ಅಲ್ಲೊಂದು ಕೂಡ ಇಫ್ ಪಾಸಿಬಲ್ ಹಾಕ್ತೀನಿ ನೋಡಿ. ಅಲ್ಲಿಂದ ಕೃತಿಕರ್ನ ಮೀಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹೊರಟಿ ಆಲ್ಮೋಸ್ಟ್ 33 kilometers ಮನೆಯಿಂದ ಹೊರಟು ಬಂದಿದ್ದೀನಿ. ಸೊ ಈಗ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಇದ್ದೀವಿ. ಕಂಟಿನ್ಯೂಗೆ ಒಂದು 60-80 ಸ್ಪೀಡ್ನ ಮೈಂಟೈನ್, 70-80 ಸ್ಪೀಡ್ನ ಮೈಂಟೈನ್ ಮಾಡಿಕೊಂಡು ಕ್ರೂಸಿಂಗ್ ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದರೆ ಕತ್ಲೆ ಇದೆ, ಲೈಟ್ಸ್ ಇಲ್ಲ, ಮುಂದೆ ಯಾರು ಹೆಂಗಿರ್ತಾರೆ, ಹೆಂಗೆ ಬರ್ತಾರೆ, ಹಿಂದೆ ಹೆಂಗೆ ಬರ್ತಾರೆ ಗೊತ್ತಾಗಲ್ಲ. ಸೊ ಒಂದು ಕ್ರೂಸಿಂಗ್ ಸ್ಪೀಡಲ್ಲಿ ಕ್ರೂಸ್ ಮಾಡ್ಕೊಂಡೋಣ, ಬೆಳಿಗ್ಗೆ ಆಗೋಷ್ಟು ಮೈಸೂರಿಗೆ ಸೇರ್ಕೊಳ್ಬೋಣ, ಬೆಟ್ಟದಲ್ಲೇ ಸನ್ರೈಸ್ ನೋಡೋಣ ಅಂತ ಹೊರಟ್ಬಿಟ್ಟಿದ್ದೀವಿ. ಮೋಸ್ಟ್ ಪ್ರಾಬಬಲಿ ಸನ್ರೈಸ್ ನೋಡೋದು ಕಷ್ಟ ಆಗ್ಬೋದು ಬೆಟ್ಟಲ್ಲಿ, ಯಾಕಂದರೆ ಒಂದು 6 ಗಂಟೆಗೆಲ್ಲ ಸನ್ರೈಸ್ ಆಗುತ್ತೆ. ಇನ್ನೊಂದು 3:45 ಮೈಸೂರು ಸೇರೋದು ಸ್ವಲ್ಪ ಕಷ್ಟನೇ ಇದೆ. ಗೆಜ್ಕೊಂಡು ಹೋದರೆ ಬೇಕಾದ್ರೆ ರೀಚ್ ಆಗ್ಬೋದು, ಬಟ್ ನಾವು ಆ ಥರ ಹೋಗ್ತಾ ಇಲ್ಲ. ಒಂದು ಲಿಮಿಟ್ ಸ್ಪೀಡಲ್ಲಿ ನಾವು ಕ್ರೂಸ್ ಮಾಡ್ಕೊಂಡು ಹೋಗ್ತಿರೋದ್ರ ಕಾರಣ ಆಗಲ್ಲ ಆ ಥರ. ಅವ್ರದ್ದು ಇಂಟರ್ಸೆಪ್ಟರು, ನಂದು ಡಾಮಿನರು, ಏನೋ ಒಂಥರ ಮಜಾ ಇದೆ ಒಟ್ಟಲ್ಲಿ ಹೋಗಕ್ಕೆ ಮಾತ್ರ. ಯಶುನ ಪಿಕ್ ಮಾಡಿಕೊಂಡು ಯಶು ನಾನು ಕೃತಿ 3 ಜನ ಹೋಗ್ತಾ ಇದ್ದೀವಿ ಇಲ್ಲಿಂದ ಮೈಸೂರಿಗೆ. ಮೈಸೂರಿಗೆ ಹೋಗಿ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಗಾಡಿ ಪೂಜೆ ಮಾಡಿಸ್ಕೊಂಡು, ಅವ್ರದ್ದು ಹೊಸ ಗಾಡಿ, ನಂದು ಹೊಸ ಗಾಡಿ, ಇಬ್ಬರು ಹೊಸ ಗಾಡಿ ತೊಗೊಂಡಿದ್ದೀವಿ. ಸೊ ಪೂಜೆ ಮಾಡಿಸ್ಕೊಂಡು ಗಾಡಿನ ಅಲ್ಲಿಂದ ಆಚೆಗೆ ನಮ್ಮ ಟಿಪಿಕಲ್ ಅವ್ರನ್ನ ಮಾತಾಡಿಸ್ಕೊಂಡು ಬರೋಣ ಅಂತೇಳಿ ಪ್ಲ್ಯಾನು. ಬರ್ರಿ ಹೋಗಮ್ಮ ಅಂದವೇ, ಎಲ್ಲಾರ ಟೀಗೆ ಹಾಕೋದ ಇಲ್ಲವಾ ಗೊತ್ತಿಲ್ಲ, ಚಳಿ ಅಂತೂ ಸಖತ್ ಆಗ್ತೈತೆ. ಅವ್ರ ಜಾಕೆಟು ಲೈನರ್ ಎಲ್ಲ ಹಾಕೋ ಬಂದ್ಬಿಟ್ಟವ್ರೆ, ನಾ ಬರೀ ಫ್ಲೋರ್ ಹಾಕೋ ಬಂದ್ಬಿಟ್ಟಿದ್ದೀನಿ, ಒಂದು ಮೇಲೆ ಶರ್ಟ್ ಹಾಕೊಂಡು ಫ್ಲೋರ್ ಹಾಕೋಣ ಅನ್ಕೊಂಡಂತೆ, ಹಂಗೂ ಫ್ಲೋರ್ ಹಾಕೋ ಬಂದ್ಬಿಟ್ಟೆ. ಬರೀ ಸಖತ್ ಚಳಿ ಹೊಡಿದೈತೆ, ಮೊಕ್ಕಕ್ಕಂತೂ ಎತ್ತು ಉಳಿದಿದೆ. ಕೆಳಗಡೆ ನಂದು ಈ ಗಾರ್ಡ್ ಬರುತ್ತಲ್ಲ ವಿಂಡ್ ಬ್ಲಾಶ್ದು, ಅದು ತುಂಬ ಚಿಕ್ಕದಿರೋದು, ಹಂಗಾಗಿ ಗಾಳಿ ಹೊಡೆದು 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 ಮೂಗಾಲೇ ಲೂಸ್ ಆಗಿಬಿಟ್ಟಿದೆ, ನೆಗಡಿ ಬರ್ತಾ ಇದೆ, ಅಷ್ಟು ಕೋಲ್ಡ್ ಇದೆ. ಅಬ್ಬಾ, ಈ ನಾರ್ತ್ ಇಂಡಿಯಾದಲ್ಲಿ ಇರೋರೆಲ್ಲ ಹೆಂಗಿರ್ತಾರೆ ಅಂತ ಯೋಚನೆ ಮಾಡ್ತೀನಿ. ಈ ಥರ ಬೈಕ್ ಬೆಳ್ಳಂ ಬೆಳಗ್ಗೆ ಹೋಗ್ಬೇಕು ಅಂದರೆ ಮೂಗಾಲೇ ಉರಿತಾ ಆಯ್ತೆ ಚಳಿಗೆ. ಇದನ್ನು ಬೆಳಕು ಹೋಗ ಸುಮಾರು ಟೈಮ್ ಬಂದು ಯಾರು ಹೊತ್ತಾಗಿದೆ, ಪ್ರಾಪರ್ ಆಗಿ 1 hour ಕಿಚ್ಕೊಂಬಂದಿದ್ದೀವಿ. ನನಗೊಂದು ಸಖತ್ ಚಳಿ ಆಗ್ತಾ ಇದೆ, ಯಾಕಂದರೆ ಒಂದು ಉಡ್ಡಿ ಹಾಕೊಂಡು ಬಂದ್ಬಿಟ್ಟಿದ್ದೀನಿ ಅಷ್ಟೇ. ನಾನು ಹೆಲ್ಮೆಟ್ ಕ ಬಲ್ಕವನು ಹಾಕೊಳ್ಳ, ಚಳಿ ಹೊಡಿತಾ ಇದೆ. ಆಯ್ತು ಚಾರ್ಲಿ, ಬರ್ತೀಯಾ ಮೈಸೂರಿಗೆ ಹೋಗ್ಬರೋಣ? ಚಾರ್ಲಿ ಮೈಸೂರಿಗೆ ಹೋಗ್ಬರೋಣ, ಬರ್ತೀಯಾ?
ಬೇಡ ಬಿಡೋ ಕಚ್ಕಿಸ್ಬಿಟ್ರೆ ಕಷ್ಟ ನೀನು. ನಾಯಿನ ಇದಾಕ ಹೊಂಟಿದ್ದೀನಿ. ಬಂದ್ಬಿಟ್ಟಿದ್ದೀವಿ ಬೆಳಗ್ಗೆ ಬೆಳಗ್ಗೆ ಬಿಚ್ಚಾನ್ ಗಾಡಿ ಹೋಗ್ತಾ ಇದೆ ನಮ್ಗೆ. ಪ್ಲೀಸ್ ಓವರ್ಟೇಕ್ ಮಾಡ್ತಾ ಇದಾರ, ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಲ್ಲ ಆಗ್ಬಿಟ್ಟು. ವಿಧಿಲ್ಲ ಅಂತೇಳಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ ಬಂದ್ವಿ. ಕುದಿಕೋರ್ ಇಲ್ಲ ಇದಾರೆ. ಸೊ ಇಲ್ಲೊಂದು ಟೀ ಹಾಕೋಣ ಅಂತೇಳಿ ಸ್ಟಾಪ್, ಸಣ್ಣ ಪಿಕ್ ಸ್ಟಾಪು ಮಂಡ್ಯದಲ್ಲಿ ಇದ್ದೀವಿ. ಸೊ ಇಲ್ಲಿಂದ ಆಚೆಗೆ ಮುಂದುಕೋಣ. ಯಾಕೆ ಮಧ್ಯದಲ್ಲಿ ಸ್ವಲ್ಪ ಗ್ರೋಪ್ ಗಿಚ್ ಆಗೋಯ್ತು, ಏನಕ್ಕೇನು ಗೊತ್ತಾಗಲಿಲ್ಲ. ಆನ್ ಮಾಡಿದೆ ಬಟ್ ಆನ್ ಆಗೋಗ್ಬಿಟ್ಟು ಬ್ಲ್ಯಾಕ್ ಸ್ಕ್ರೀನ್ ಬಂದ್ಬಿಡ್ತು. ಈಗ ಅದನ್ನೇ ಬ್ಯಾಟ್ರಿ ವಿಚ್ ಹಾಕ್ತೀನಿ, ಪ್ರಾಪರಾಗಿ ರೆಡಿ ಆಗಿದೆ, ಐ ಮೀನ್ ವರ್ಕ್ ಆಗ್ತಿದೆ. ಸೊ ದಿಕ್ಕೀಗ ಒಂದು ಟೀ ಬ್ರೇಕ್ ಹಾಕೋಣ. ಶ್ರೀ ಕಳಿಕಾಂಬ ಟೀ ಸ್ಟಾಲಲ್ಲಿ ಹೊಡ್ತಾ ಇದ್ದೀವಿ, ಮಂಡ್ಯದಲ್ಲಿ ಇದ್ದೀವಿ. ಒಂದೇ ಎರಡು ಅನ್ಕೊತೀನಿ, ಮ್ಯಾಪ್ ಹಾಕೊಂಡಿಲ್ಲ. ಮೈಸೂರಿಗೆ ಹೋಗೋಣ ಫಸ್ಟ್ ಅಂತ. ಅದಕ್ಕೆ ಇಲ್ಲಿಂದ ಸೀದಾ ನಾವು ಮೈಸೂರಿಗೆ ಹೊರಡೋದೆ. ಮೈಸೂರಿಗೆ ಹೋಗಿ ಬೆಟ್ಟದಲ್ಲಿ ಪೂಜೆ ಮಾಡಿಸ್ಕೊಂಡು ಬೆಟ್ಟದಲ್ಲಿ ದರ್ಶನ ಮಾಡಿಕೊಂಡು ಗಾಡಿ ಪೂಜೆ ಮಾಡಿಸೋ ಪ್ಲ್ಯಾನು ಆಗುತ್ತೆ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಇವತ್ತು ಹುಣ್ಣಿಮೆ ಇದೆ, ಅವ್ರು ಬಂದು ಪೂಜೆ ಮಾಡಿಕೊಡ್ತಾರೆ ಅನ್ನೋದು ಯಾಕೋ ಸ್ವಲ್ಪ ಡೌಟ್ ಹಿಡಿದೈತೆ ನನಗೆ. ನೋಡೋಣ, ಈ ಪಾಜಲ್ ಪೂಜೆ ಮಾಡಿಸ್ಕೊಂಡು ಹೊರಡೋಣ. ಈಗ ಒಂದು ಲಾಸ್ಟ್ 50 kilometers 100 kilometersಗೆ ಅಂತೇಳಿ ಒಂದು ಪಿಟ್ ಸ್ಟಾಪ್ ಹಾಕಿದಾಯ್ತು. ಈಗ ಲಾಸ್ಟ್ ಇನ್ನೊಂದು 50 kilometers ಇದೆ, ಹೊರಡ್ಬಿಡೋಣ. ಏನು ಗುರು ಮಂಡ್ಯ, ಯಪ್ಪ ಯಪ್ಪ ಯಪ್ಪ, ಸಿಕ್ಕ ಚಳಿ ಇದೆ. ಫಾಗ್ ಏನು ಗುರು ಹೇಳು, ಫಾಗು ರೋಡೇ ಕಾಣ್ತಲ್ಲ ನೋಡು ಗುರು, ಅಲ್ಲಿ ಫಾಗು ಯಪ್ಪ, ಇದು ಫಾಗು ಸಿ ಇಲ್ಲ ಏನಂತೀರಾ ಮಂಡ್ಯ. ಹೆವಿ ಚಳಿ ಆಗ್ತಿದೆ. ಅವಾಗಲೇ ಟೀ ಕುಡಿಯೋಕೆ, ಐ ಮೀನ್ ಕಾಫಿ ಹಾಕೊಳ್ಳೋಕೆ ಅಂತೇಳಿ ಒಂದು ಪಿಟ್ ಸ್ಟಾಪ್ ಕೊಟ್ಟಿದ್ವಲ್ಲ, ಹೆಲ್ಮೆಟ್ ಬಿಚ್ಚಿಕ್ಬಿಟ್ಟು ಬಂದಿದ್ರೆ ವೈಸರ್ ಫುಲ್ಲು ಫಾಗು, ವೈಸರ್ ನಾನು ಸಿಕ್ಬಿಟ್ಟು ಹಾಕೊಂಡಿದ್ದಾಯ್ತು. ಉಸಿರಾಡಿದ್ರೆ ಫಾಗ್ ಕಟ್ಟಬೇಕು, ವೈಸರ್ ಬಿಚ್ಚಿಕ್ಕಿದ್ರೇ ಫಾಗ್ ಕಟ್ಟೈತೆ. ಏನ್ ಗುರು ಫಾಗು ಲವ್ಲಿ, ಏನ್ ಗುರು ಇದು, ಈ ರೇಂಜಿಗೆ ಆಕ್ಸಿಡೆಂಟ್ ಆಗಿದೆ. ಹೋಗೋ ಜಾಗಕ್ಕೆ ಆಕ್ಸಲ ಮುರಿದೋಗ್ಬಿಟ್ಟಿದೆ ಐ ಥಿಂಕ್. ಸದ್ಯ ಡ್ರೈವರ್ಗೆ ಏನಾಗಿಲ್ಲ, ಇನ್ಸಿಡೆಂಟ್ ಐ ಥಿಂಕ್ ಈ ಸೇಫ್. ನಾನು ಡಾಮ್ ಎತ್ಕೊಂಡು ಬರ್ತಾ ಇದ್ದೀನಿ. ಈ ಥರ ಸನ್ನಿವೇಶಗಳು ಸಿಕ್ತು ಮಂಡ್ಯದಲ್ಲಿ. ಶ್ರೀರಂಗಪಟ್ಟಣದಲ್ಲಿ ಒಂದು ಫ್ಲೈಓವರ್ ಮೇಲೆ ಒಂದು ಸ್ಟಾಪ್ ಹಾಕಿ ಹಂಗೆ ನೋಡ್ರಿ. ಈಗ ನಮ್ಮ ಗಾಡಿಗಳು ಈಗ ಅಲ್ಲಾಡುತ್ತೆ ಇಲ್ಲಿ, ಅವ್ರು ಅಲ್ಲಾಡ್ಸಾರಲ್ಲ ಅಲ್ಲಿ ಹೋಗ್ತಾರೆ ಗಾಡಿ ವೆಯ್ಟ್ಗೆ, ಬ್ರಿಡ್ಜ್ ಅಲ್ಲಾಡ್ತದೆ. ಲಾರಿ ಬರ್ತಿದ್ಯಾ ಇರಿ ತೋರಿಸ್ತೀನಿ, ಅಲ್ಲೊಂದು ಲಾರಿ ಬರ್ತದೆ, ಲಾರಿ ಪಾಸ್ ಆಗಲಿ ಕಾಣುತ್ತೆ. ಓಹ್, ನಾವು ನಮ್ಮ ಗಾಡಿ ಎಲ್ಲ ಅಲ್ಲಾಡ್ತಾ ಇದೆ ಇಲ್ಲಿ ಕರೆಕ್ಟಾಗಿ. ಆಲ್ಮೋಸ್ಟ್ ಸ್ವಲ್ಪ ವೇವ್ ಆಗುತ್ತೆ ಕನ್ಸ್ಟ್ರಕ್ಷನ್ದು, ಭಯಂಕರ ಅನ್ಕೊಳ್ಳಿ. ಬಾಗ್ರು ನಿನ್ನೇನು ಇಷ್ಟೊಂದು ಸ್ಲೋ ಬರ್ತೀಯಾ, ಏ ಭಯಂಕರ ಭಯ ಆಗುತ್ತೆ ಇಲ್ಲಿ ನೋಡಿಲಿ, ಇಲ್ಲಿ ನೋಡಿಲಿ ಯಾವ ರೇಂಜ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಒಂದು ಮನುಷ್ಯ ಗಾಡಿನೇ ಅಲ್ಲಾಡ್ದೇ ಇದೆ, ಆ ರೇಂಜ್ ಕನ್ಸ್ಟ್ರಕ್ಷನ್ ಇದೆ. ಯಪ್ಪ ಜಾಸ್ತಿ ಹೊತ್ತು ಇಲ್ಲಿರೋದು ಬೇಡ, ಪ್ರಾಣಕ್ಕೆ ಕೂತು ಓಡ್ಬಿಡೋಣ ನಾವು. ಯಾರಿಗೆ ರೋಡ್ ಕಾಣ್ತಾ ಇದ್ದ ಇಲ್ಲಿ ನೋಡಿ, ಬುಲೆಟ್ ಒಂದು ಕಾಣೆ ಆಗೋದಾ. ಕೆಳಗಡೆ ಇಲ್ಲಿ ಒಂದು ಲೇಕ್ ಇದೆ, ಅದಕ್ಕೆ ಫಾಗು ಏನಂದ್ರೆ ಏನು ಕಾಣ್ತಾ ಇಲ್ಲ. ಅಲ್ಲಿ ಒಂದು ಲೆವೆಲ್ ಹಂಗೆ ಮಾಡ್ಕೊಂಬಿಟ್ಟಿದೆ ಅಲ್ಲಿ ಫಾಗು, ಸಕ್ಕತ್ ಸಿನಿಕ್ಕು. ಯಾಕೆ ಬೆಳ್ಳಂ ಬೆಳಿಗ್ಗೆ ಹೊರಡಬೇಕು ಬೈಕ್ ರೈಡಿಗೆ ಅಂದ್ರೆ ಇದೊಂದಕ್ಕೆ, ಒಂದು ಚಳಿ ಆದ್ರೆ ಇನ್ನೊಂದು ಈ ವ್ಯೂ ಗುರು. ಏನ್ ಫಾಗ್ ಕಟ್ಟಿತ್ತು ಹೇಳಿ, ಹಿಂಗೆ ಒಂದಷ್ಟು ದೂರ ಒಂದು ಬ್ರಿಡ್ಜ್, ಐ ತಿಂಕ್ ನಾನು ಲೇಕ್ ಇದೆ ಏನೋ ಇಲ್ಲಾಂದ್ರೆ ರಿವರ್ ಇರಬೇಕು ಅನ್ಕೊಂಡೆ. ನೋಡಿದ್ರೆ ಏನಿಲ್ಲ, ಆದ್ರೂ ಏನ್ ಮುಸ್ತಾಗ್ ಫಾಗ್ ಕಟ್ಟೈತೆ, ಚಿಂದಿ ಅನ್ಕೊಂಡ್ ಮಾತ್ರ ಪಕ್ಕದಾಗಿತ್ತು. ಒಳ್ಳೆ ಮಜಾ ಮಾಡ್ತೇನೆ ನಾನಂತೂ, ಚಳಿ ಆಗ್ತೈತೆ ಗಾಡಿ ನಿಂಗೆ ತಪ್ಪೊಂಬಿಟ್ಟು ಅನಿಸ್ತೈತೆ. ಗಿಲ್ಲಕ್ಕೋ ಸಿವ ಗಿಲ್ಲಕ್ಕೋ ಚಳಿ ಆಗ್ತಾ ಇದೆ. ಹೆಂಗ್ ರವ್ಯೂ ಫಾಗು ಸೂರ್ಯ ಮಾಮ ಏನ್ರು ನೇಚರ್ ನಾವು ಉಣ್ಣಿಸೋಕೆ ನಾವು ಮಂಡ್ಯದಲ್ಲೇ ಇಷ್ಟೊಂದು ಐತಿ ಅಂದರೆ ಇನ್ನು ಈ ಚಿಕ್ಕಮಗಳೂರು ಕೊಡಗು ಮಡಿಕೇರಿ ಈ ಕಡೆ ಹೋಗ್ಬಿಟ್ರೆ ಏನು ಚೆನ್ನಾಗಿರುತ್ತಲ್ಲ.
ಮ್ಯೂರಲ್ ಸಖತ್ತಾಗಿತ್ತು. ಇನ್ನೂ ಸ್ವಲ್ಪ ಬೇಗ ಆನ್ ಮಾಡ್ಬೇಕಿತ್ತು ಕ್ಯಾಮ್ರಾ, ಸ್ವಲ್ಪ ಲೇಟ್ ಆಗೋಯ್ತು. ಸೀರಿಯಸ್ಲಿ ಒಳ್ಳೆ ಮಸ್ತ್ ವ್ಯೂ ಇತ್ತು. ಟಾಪ್ ಟಾಪ್ ಮೈಸೂರಿನ 7 ಕಿಲೋಮೀಟ್ರು. ಏಯ್ ಯಾವ ಸಿಗ್ನಲ್ ಇವರು? ಇದೇ ಮೈಸೂರು, ಈ ಜಂಕ್ಷನ್ ಬಂದ ಮೈಸೂರೇ. ಬಾಯ್, ವಿ ಆರ್ ಇನ್ ಮೈಸೂರು ಫೈನಲಿ.